ನಮಸ್ಕಾರ ವೀಕ್ಷಕರೇ, ಜಗತ್ ರಕ್ಷಕ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಕ್ಕೂ ಮೊದಲು ಗುರುಜಿಯವರ ಕಿರು ಪರಿಚಯವನ್ನ ಮಾಡಿಕೊಳ್ಳೋಣ. ಗುರುಜಿಯವರು ಸುಮಾರು 36 ವರ್ಷಗಳಿಂದ ಮಾಟ ಮಂತ್ರ ಯಂತ್ರ ತಂತ್ರಗಳ ಬಗ್ಗೆ ವೈಜ್ಞಾನಿಕವಾಗಿ ಸಂಶೋಧನೆಯನ್ನ ನಡೆಸಿದ್ದಾರೆ. ಇನ್ನು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ನಂತರ ಎಂಎಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಹಲವಾರು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನು ಈಗಾಗಲೇ ಹಲವಾರು ಕಾಯಿಲೆಗಳನ್ನ ಸ್ವತಃ ಔಷಧಿಗಳಿಲ್ಲದೆ ಗುಣಪಡಿಸಿಕೊಳ್ಳುವಂತಹ ಕಾಯಿಲೆಗಳನ್ನ ಅವನ್ನ ಗುಣಪಡಿಸಿಕೊಳ್ಳುವುದನ್ನ ವಿಶೇಷ ವಿದ್ಯೆಯನ್ನ ತಿಳಿಸಿಕೊಡ್ತಿದ್ದಾರೆ. ಇದರ ಜೊತೆಗೆ ಭೂತ ಪ್ರೇತ ಮಾತ ಮಂತ್ರಗಳನ್ನ ಹಾಗೂ ಶತ್ರುಬಾಧೆಗಳನ್ನ ನಿವಾರಣೆ ಮಾಡುವ ತಂತ್ರ ಮಂತ್ರಗಳ ಬಗ್ಗೆ ಸಂಶೋಧನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಂತ್ರಗಳನ್ನ ರಚನೆ ಮಾಡುವುದು ಮತ್ತು ಅದರ ಉಪಯೋಗಗಳ ಬಗ್ಗೆಯೂ ಸಂಶೋಧನೆಯನ್ನ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ 40 ಕಿಲೋಮೀಟರ್ ಸಮೀಪದಲ್ಲಿ ಮುದ್ರಾ ಮಂತ್ರ ಯಂತ್ರ ತಂತ್ರಗಳ ಬಗ್ಗೆ ತರಬೇತಿ ಮತ್ತು ಸಂಶೋಧನಾ ಕೇಂದ್ರ, ಗೋಶಾಲಾ, ಉಚಿತ ಅನಾಥಾಶ್ರಮವನ್ನ ನಿರ್ಮಾಣ ಮಾಡಿ ವೇದ ವಿಜ್ಞಾನವನ್ನ ಸಂಶೋಧನೆ ನಡೆಸುವ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತಿರುವ ಮುದ್ರರತ್ನ, ಮುದ್ರಾ ಬ್ರಹ್ಮ, ಮುದ್ರಾ ಶಿರೋಮಣಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ನಾವು ಕಳೆದ ವಾರ ಮರು ಬಗ್ಗೆ ಹೇಳ್ತಾ ಇದ್ವಿ ಶನಿವಾರದ ಎಪಿಸೋಡ್ ನಲ್ಲಿ. ಇವತ್ತು ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರೇಕ್ಷಕರಿಗೆ ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಗುರುಜಿ, ನಾವು ಕಳೆದ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಇದ್ವಿ, ಮರು ತುಂಬಾ ಜಾಸ್ತಿ ಆಗ್ತಿರುತ್ತೆ. ಯಾಕಂದ್ರೆ ಒಂದ್ ಕಡೆ ಇಟ್ಟಂತ ವಸ್ತು ಒಂದ್ ನಿಮಿಷ ಆದ ತಕ್ಷಣ ನೆನಪು ಇರಲ್ಲ, ಯಾಕೆ ಆ ರೀತಿ ಆಗೋದು? ಅದು ಯಾರಿಗೂ ಮರು ಅನ್ನೋದು ಬೇಕು ಅಂತ ಬರೋದಿಲ್ಲ. ನಮ್ಮ ಒಂದು ಆಟಿಟ್ಯೂಡ್ ಇಶ್ಯೂ ಅದು. ಆಕ್ಚುಲಿ ಈಗ ನಾವು ದಿನನಿತ್ಯ ಮಾಡುವಂಥ ಕೆಲಸಗಳಲ್ಲಿ ಯಾವುದೇ ಒಂದು ಕೆಲಸ, ಓದೋದಿರ್ಬೋದು, ಆಫೀಸ್ಗೆ ಹೋಗಿ ಹೋಗ್ಬೋದು, ಅಥವಾ ಅಡುಗೆ ಕೆಲಸನೇ ಇರ್ಬೋದು, ಯಾವುದೇ ಆಗಲಿ ಕೂಡ ನಾವು ಮರುವನ್ನು ಬರ್ಸ್ಕೋಬೇಕು ಅನ್ನೋ ಭಾವನೆ ತೆಗೆದುಬಿಡ್ಬೇಕು. ನಂಗೆ ಮರುನೇ ಇಲ್ಲ ಅಂತ ಒಂದು ದಿನ ಹೇಳ್ತಾ ಇದ್ರೆ ಸೈಕಲಾಜಿಕಲ್ ಆಗಿ ಅವ್ರಿಗೆ ಮರುನೇ ಇರೋದಿಲ್ಲ. ಗುರುಜಿ ಅವ್ರಿಗೆ ಮಾತಾಡ್ತೀನಿ, ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಜಿ. ನಿಮ್ಮ ಹೆಸರು ಹೇಳಿ. ಮೈಸೂರು. ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರು. ಹೌದಾ, ನಿಮ್ಮ ಸಮಸ್ಯೆ ಹೇಳಿ, ಗುರುಜಿ ಪರಿಹಾರ ನೀಡ್ತಾರೆ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ. ಪ್ರತಿ ದಿನ ನೋಡ್ತೀವಿ, ಮೊದಲು ತುಂಬಾ ವರ್ಷದಿಂದ ನೋಡ್ತೀವಿ, ಲೈನ್ ಸಿಕ್ಕಲಿಲ್ಲ. ಇವತ್ತು ದೇವರ ಹತ್ರ ಬೇಡ್ಕೊಂಡೆ, ಲೈನ್ ಸಿಕ್ಕಿದ್ರೆ ತುಂಬಾ ಸಂತೋಷ ಇದೆ ಗುರುಜಿ. ತಾವು ಹೇಳ್ತಾರೆಲ್ಲ ಸುಮಾರು ಎಲ್ಲಾರು ಮಾಡ್ತಾ ಇದೀವಿ, ಸುಮಾರೆಲ್ಲ ಒಳ್ಳೇದಾಗಿದೆ. ನೀವು ಅಳಬಾರ್ದು, ಸರಿಯಾಗಿ ಮಾತಾಡಿ. ನೀವು ಅಳ್ತಾ ಇರೋ ನನ್ಗೆ ಏನ್ ಹೇಳ್ತಾ ಇದ್ರಂತ ಕೇಳಲ್ಲ. ಹೇಳಿ, ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಆರಾಮಾಗಿ ಹೇಳಿ ಹೇಳಿ, ಏನ್ ಸಮಸ್ಯೆ ಹೇಳಿ? ಆರು ಡಿಗ್ರಿ ಮಕ್ಕಳ ಎಲ್ಲೋ ಕೆಲ್ಸ ಸರಿಯಾಗಿ ಸ್ಥಿರವಾಗಿ ನಿಲ್ಲಲ್ಲ, ಬಿಟ್ಟು ಬಿಟ್ಟು ಬರ್ತಾಳ, ಎಲ್ಲೋ ಕೆಲ್ಸನೂ ಸರಿ ಹೋಗ್ತಾ ಇಲ್ಲ. ಯಾರಿಗೆ? ನಿಮ್ಮ ಮಗಳಿಗ? ಹೌದು, ಮದ್ವೆ ವಿಷಯದಲ್ಲೂ ಇದಾಗೋಗಿದೆ. ನೋಡಿ, ನೋಡಿ, ಇವಾಗ ನನ್ಗೆ ಗೊತ್ತಿಲ್ಲ ನಿಮ್ ಮಗಳು ಎಷ್ಟು ಏಜು ಮತ್ತೆ ಅವ್ರದ್ದು ಏನು ಇದು ಇನ್ಫಾರ್ಮೇಶನ್ ಇಲ್ಲ. ಮಗಳಿಗೆ ಒಳ್ಳೆ ಕೆಲಸ ಸಿಗ್ಬೇಕು, ಬೇಗ ಮದುವೆ ಆಗ್ಬೇಕು ಅನ್ನೋ ಭಾವನೆಯಿಂದ ನೀವು ಕೇಳ್ತಾ ಇದ್ದೀರಾ. ನಿಮ್ಮ ನೋಡಿ, ಮೈಸೂರಿನಲ್ಲಿ ನೋಡಿ, ನೀವು ಮೈಸೂರಿನಲ್ಲಿ ಎಲ್ಲಾರು ಸುಬ್ರಹ್ಮಣ್ಯ ದೇವಸ್ಥಾನ ಇದ್ರೆ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ ಮಗಳಿಗೆ 21 ದಿವಸ 100 ಸುತ್ತ ಪ್ರದಕ್ಷಿಣೆ ಮಾಡಿಸಿ. ಸರ್ಪದೋಷ ಇರ್ಬೋದು, ಬಿಟ್ಟು ಬಿಟ್ಟು ಕೆಲಸ. ಗುರುಜಿ ಅದನ್ನ ಪರಿಹಾರ ಮಾಡ್ಕೊಂಡು ಬಂದ್ರು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರ್ತಾರೆ ಗುರುಜಿ. ಹೋಗ್ತಾ ಇರ್ತಾರೆ ಗುರುಜಿ. ಒಂದ್ ಕೆಲಸ ಮಾಡಿ, ನಿಮ್ಮ ಕುಕ್ಕೆಗುಂತ ನಿಮ್ಮ ಮೈಸೂರಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ರೆ ಅಲ್ಲಿ ಹೋಗ್ಬಿಟ್ಟು 100 ಸುತ್ತ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ 21 ದಿವಸ ಮಾಡಿಸಿ. ಒಂದು. ಎರಡನೇದು, ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡ್ಬೇಕಲ್ಲಿ. ಗೊತ್ತಾಯ್ತಾ? ಇದು ಮಾಡಲಿ, ಬೇಗ ಮದುವೆ ಸೆಟ್ ಆಗತ್ತೆ. ಕೆಲ್ಸಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ಬೇಗ ಮದುವೆ ಮಾಡ್ಬಿಡಿ, ಖಂಡಿತ ಮದುವೆ ಸೆಟ್ ಆಗತ್ತಮ್ಮ. ಮಾಡಿ, ಬಹಳ ಸಂತೋಷ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಮರುವಿನ ಬಗ್ಗೆ ಹೇಳ್ತಾ ಇದ್ರಿ. ಸಿ, ಮರುವು ಯಾವುದಕ್ಕೆ ಅಂತಂದ್ರೆ ನಮ್ಮ ಒಂದು ಥಾಟ್ ಪ್ರೋಸೆಸ್, ನಮ್ಮ ಆಲೋಚನೆಗಳಿದೆಯಲ್ಲ ಅದನ್ನ. ಈ ತರ ವೀಕ್ನೆಸ್ ಇರೋರಿಗೆ ಮರು ಜಾಸ್ತಿ ಅಂತ ಹೇಳುವಂತ ಜನಗಳು ಏನ್ ಮಾಡ್ಬೇಕಂತಂದ್ರೆ,
ತಮ್ಮ ಒಂದು ಹತ್ತು ಸಲ ನಾನು ಇಲ್ಲೇ ಕೀ ಇಟ್ಟಿದ್ದೀನಿ, ಇಲ್ಲೇ ಕೀ ಇಟ್ಟಿದ್ದೀನಿ, ಇಲ್ಲೇ ಕೀ ಇಟ್ಟಿದ್ದೀನಿ, ಇಲ್ಲೇ ಪಾತ್ರೆ ಇಟ್ಟಿದ್ದೀನಿ, ಇಲ್ಲೇ ಪಾತ್ರೆ ಇಟ್ಟಿದ್ದೀನಿ, ಫೈಲ್ ಇಲ್ಲೇ ಇಟ್ಟಿದ್ದೀನಿ, ಇಲ್ಲೇ ಇಟ್ಟಿದ್ದು ಒಂದು ಐದು ಸಲ ಹೇಳಿಬಿಟ್ರೆ ಆ ರೋಗ ಹಂಗೆ ಹೊರಟೋಗ್ಬಿಡುತ್ತೆ. ಸೊ ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆಟೋ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ನಮ್ಮ ಸುಪ್ತ ಮನಸ್ಸಿಗೆ. ಓ ನನ್ನ ನೆಕ್ಲೆಸ್ ಬಿಚ್ಚಿ ಇಲ್ಲೇ ಇಟ್ಟಿದ್ದೀನಿ, ಎರಡು ನಿಮಿಷ ಹಂಗೇನು ಹೊರಟು ಕಬೋರ್ಡ್ನಲ್ಲಿ ಎರಡನೇ ಸ್ಟೇಜಲ್ಲಿ ನಾನು ನೆಕ್ಲೆಸ್ ಇಟ್ಟಿದ್ದೀನಿ ಅಂತ ಒಂದು ಎರಡು ಮೂರು ಸಲ ನೋಡ್ಬಿಟ್ಟು ಮನಸ್ಸಲ್ಲಿ ಮಾತಾಡ್ಕೊಂಡ್ಬಿಟ್ರೆ ಸಾಯೋರ್ಗು ನೆನಪಿರುತ್ತೆ ನಾನು ಇಂಥ ದಿವಸ ಇಂಥ ಕಡೆನೇ ನೆಕ್ಲೆಸ್ ಇಟ್ಟಿದ್ದೆ ಅಂತ. ಸುಮ್ಮನೆ ಕ್ಯಾಶುವಲ್ ಆಗಿ ಇಟ್ಬಿಟ್ಟು ನಂಗೆ ಈ ಥರ ಮರು ಇದೆ ಅನ್ನೋರು ಈ ಕೆಲಸ ಮಾಡಬೇಕು. ಏನೇ ಮಾಡಲಿ ಆ ಸಾಂಬಾರ್ಗೆ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಹಾಕ್ತೆ ಹಾಕ್ತೆ ಅಷ್ಟೇ. ಉಪ್ಪು ಹಾಕಿದ್ರು ಕೂಡ ಮರ್ತುಬಿಟ್ಟು ಉಪ್ಪೇ ಹಾಕಿಲ್ಲ ಅಂತ ಮತ್ತೆ ಸಲ ಡಬಲ್ ಸಲ ಉಪ್ಪು ಹಾಕ್ಬಿಟ್ರೆ ಸಾಂಬಾರು ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಬೇಕು ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ ಹಾಕಾಯ್ತು ಮತ್ತೆ ಹಾಕಲ್ಲ ಅಂತ ಅಂದ್ಬಿಟ್ರೆ ಆ ಮರು ರಿಪಿಟೇಟಿವ್ ಆಕ್ಟಿವಿಟಿ ಸುಟ್ಟೋಗುತ್ತೆ. ಸೊ ಇದು ಒಂದು. ಎರಡನೇದು ನಾವು ದಿನ ಓಂಕಾರ ಹೇಳ್ಬೇಕು ಚೆನ್ನಾಗಿ. ಓಂಕಾರಗಳನ್ನು ನಾವು ಯಾವಾಗ ಹೇಳಕ್ಕೆ ಶುರು ಮಾಡ್ತೀವೋ ಆಗ ಆಟೋಮೆಟಿಕ್ ಆಗಿ ನ್ಯೂರಾನ್ಸ್ಗೆ ಎನರ್ಜಿ ಸಿಗುತ್ತೆ. ಅವಾಗ ಯಾವಾಗ ನೋಡಿ ನ್ಯೂರಾನ್ಸಲ್ಲಿ ಎನರ್ಜಿ ಕಮ್ಮಿ ಆದಾಗ ಮರು ಅಲ್ಲ ಎಲ್ಲ ಥರ ಬ್ರೈನ್ಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ. ಅದಕ್ಕೆ ನ್ಯೂರಾನ್ಗೆ ದಿನನಿತ್ಯ ಊಟ ಹಾಕಬೇಕು. ಯಾವ ರೀತಿ ಊಟ ಹಾಕಬೇಕು? ಓಂಕಾರನ ಒಂದೆರಡು ನಿಮಿಷ ಜೋರಾಗಿ ಹೇಳಬೇಕು. ಓ ಇದಮ್ಮಲ್ಲಿ ಆದಾಗ ನಮ್ಮ ಬಯೋ ಎನರ್ಜಿ ಡೆವಲಪ್ ಆಗುತ್ತೆ. ಈ ಬಯೋಲಾಜಿಕಲ್ ಎನರ್ಜಿ ಯಾವಾಗ ಡೆವಲಪ್ ಆಯಿತು ಎಲ್ಲ ಭಾಗಕ್ಕೂ ಸ್ಪ್ರೆಡ್ ಆಗುತ್ತೆ, ಸ್ಟ್ರೆಂತ್ ಆಗುತ್ತೆ. ಯಾವಾಗ ನ್ಯೂರಾನ್ ಸ್ಟ್ರೆಂತ್ ಆಯಿತು ಮೆಮೊರಿ ಎಲ್ಲ ಕಾನ್ಸಂಟ್ರೇಷನ್ ಯಾವುದೇ ದೋಷವೂ ಇರೋದಿಲ್ಲ. ಸಿ ಮೆಮೊರಿ ಕಾನ್ಸಂಟ್ರೇಷನ್ ಬ್ರೈನ್ಗೆ ಸಂಬಂಧಪಟ್ಟಿದ್ದು, ಉಳಿದಿದ್ದೆಲ್ಲ ಬಾಡಿಗೆ. ಅದರಿಂದ ನ್ಯೂರಾನ್ಸ್ ಎಷ್ಟು ಚೆನ್ನಾಗಿ ಆಕ್ಟಿವೇಟ್ ಆಗಿ ಇಟ್ಕೊಡ್ತೀವೋ ಎಷ್ಟು ಸ್ಟ್ರೆಂತ್ ಮಾಡ್ತೀವೋ ಅಷ್ಟು ಬಲಿಷ್ಠವಾದ ನೆನಪಿರುತ್ತೆ ಮತ್ತೆ ಕಾನ್ಸಂಟ್ರೇಷನ್ ಇರುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ಒಂದು 21 ಸಲ ಓಂಕಾರನ ಹೇಳಿದ್ರೆ ಅವ್ರಿಗೆ ಮರುವೂ ಇರೋದಿಲ್ಲ, ಕಾನ್ಸಂಟ್ರೇಷನ್ ಕೊರತೆನೂ ಇರೋದಿಲ್ಲ. ಇದು ಒಂದು ಮಾಡಬೇಕು. ಎರಡನೇದು ನಾವು ಹೆಚ್ಚಿಗೆ ಎಡಗಡೆಗೆ ಉಲ್ಟಾ ಮಾಡ್ಕೊಂಡು ಮಲ್ಕೋಬೇಕು. ಮಲಗುವಾಗ ರಾತ್ರಿ ಹೊತ್ತು ಮಲಗುವಾಗ ಎಡಗಡೆ ಸೈಡ್ ಸ್ಟ್ರೈಟ್ ಆಗಿ ಮಲ್ಕೋಬೇಕು. ಮಲ್ಕೊಂಡು ನಾವು ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಆಗಿರುತ್ತೆಲ್ಲ ಏನು ಕೆಲಸ ಮಾಡಿದೆ, ಏನು ಎಲ್ಲೋಗಿದ್ದೆ, ಏನು ಓದ್ದೆ, ಏನು ತಿಂದೆ, ಯಾರು ಮೀಟ್ ಮಾಡಿದೆ ಅಂತೆಲ್ಲ ಮಲ್ಕೊಂಡು ಹಾಗೆ ಉಸಿರಾಡ್ತಲೆ ಮೆಲುಕಾಗ್ತಾ ಬಂದುಬಿಟ್ರೆ ಅಗಾಧವಾದಂಥ ಮೆಮೊರಿ ಬರುತ್ತೆ. ಇದು ನನ್ನ ಅನುಭವದ ಮಾತು. ಅದರಿಂದ ಪ್ರತಿಯೊಬ್ಬರೂ ದಿನನಿತ್ಯ ನಾವು ಮಲಗುವಾಗ ಎಡಭಾಗಕ್ಕೆ ಮೊಗಲಾಗಿ ಮಲಗಿ ಉಸಿರಾಟ ಜೊತೆಗೆ ನಾವೆಲ್ಲ ರಿಕಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ. ಗುರುಜಿ ಒಂದು ಕರೆ ಇದೆ, ಮಾತಾಡೋಣ. ಹಲೋ, ಹಲೋ, ನಮಸ್ಕಾರ. ಗುರುಗಳತ್ರ ಮಾತಾಡ್ತಿದ್ದೆ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ವಂದನ ಅಂತ, ಮಂಗಳೂರಿಂದ. ಸರಿ, ಹೇಳಿ, ನಿಮ್ಮ ಸಮಸ್ಯೆ ಹೇಳಿ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ. ನಾನು ಮಂಗಳೂರಿಂದ ಮಾತಾಡ್ತೀನಿ. ಅಲ್ಲ, ನನಗೆ ಅರ್ಥ ಆಗಿಲ್ಲ ನಿಮ್ದು ಏನ್ ಸಮಸ್ಯೆ? ನಾನು ಲಾಸ್ಟ್ ಟೈಮ್ ನೀವು ಕಾಲ್ ಮಾಡಿದ್ರಿ ಅನ್ಸತ್ತೆ ನನಗೆ. ನೀವು ಹಾಗಾದ್ರೆ ನೀವು ಒಂದ್ಸಲ ನೀವು ಭೇಟಿ ಮಾಡಿದ್ರೆ ಒಳ್ಳೇದು. ಬೇಗ ಅದು ಒಂದ್ ವರ್ಷದಿಂದ ಮುಟ್ಟಿ ನಿಂತಿದೆ ಅಂದ್ರೆ ಅದು ಬಹಳ ತೊಂದರೆ. ಮುಂದಕ್ಕೆ ನೀವು ಮಂಗಳೂರಲ್ಲಿ ಇರೋದ್ರಿಂದ ಒಂದು ಕೆಲಸ ಮಾಡಿ, ನೀವು ಈ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ಸಲ ತುಲಾಭಾರ ಮಾಡಿಸಿ. ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಿ ತುಲಾಭಾರ ಮಾಡಿಸಿ, ಖಂಡಿತ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನೀವು ಆಗ್ಲೇ ಹೇಳ್ತಾ ಇದ್ರು ಓಂಕಾರವನ್ನ ಹೇಳಿದ್ರೆ ಮರವು ಕಡಿಮೆ ಆಗುತ್ತೆ ಅಂತ, ಸೈಂಟಿಫಿಕ್ ರೀಸನ್ ಏನು? ಓಂಕಾರ ನೋಡಿ, ನಮ್ಮ ಸೆಲ್ಸ್ ಅಲ್ಲಿ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಅಂತಿದೆ, ಮತ್ತೆ ಆ ನ್ಯೂಕ್ಲಿಯಸ್ಗೆ ಒಂದು ಸೈಟೋಪ್ಲಾಸ್ಮಾ ಅಂತ ಒಂದು ಜೆಲ್ಲಿದೆ. ಆ ಜೆಲ್ಲಿಗೆ ನಾವು ಎನರ್ಜಿ ಕೊಟ್ಟರೆ, ತರಂಗ ಕೊಟ್ಟರೆ ನ್ಯೂಕ್ಲಿಯಸ್ ಆಕ್ಟಿವ್ ಆಗುತ್ತೆ. ಆ ಸೈಟೋಪ್ಲಾಸ್ಮಗೆ ವೈಬ್ರೇಷನ್ ಹೋಗ್ಬೇಕು ಈ ರೀತಿ. ಯಾವಾಗ ಆ ವೈಬ್ರೇಷನ್ ಹೋಯ್ತು ನ್ಯೂಕ್ಲಿಯಸ್ ಚಲತ್ತೆ. ಯಾಕಂದ್ರೆ ನ್ಯೂಕ್ಲಿಯಸ್ ಇಸ್ ದಿ ಹೈಯೆಸ್ಟ್ ಸೆಂಟರ್ ಪಾರ್ಟ್ ಆಫ್ ದಿ ಸೆಲ್ಲು, ಮತ್ತೆ ಅದೊಳಗೆ ಎಲ್ಲ ನಮ್ಮ ಡಿ ಎನ್ ಎ ಅಂದ್ರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, ಮತ್ತೆ ಮನುಷ್ಯನ ತೇಜ ಶಕ್ತಿಯನ್ನ ದಿ ಶಕ್ತಿಯನ್ನ ಸೆಲ್ ಕಂಟ್ರೋಲ್ ಮಾಡೋದೇ ಆ ನ್ಯೂಕ್ಲಿಯಸ್ ಸೆಲ್ ಅಲ್ಲಿ. ಅದರಿಂದ ಓಂಕಾರ ಯಾವಾಗ ನಾವು ಮಾಡ್ತೀವಿ, ಆ ಓಂಕಾರ ನ್ಯೂಕ್ಲಿಯಸ್ ನ ಆಕ್ಟಿವೇಟ್ ಮಾಡ್ಕೊಡುತ್ತೆ ಸೆಲ್ ಅಲ್ಲಿ. ಅದಕ್ಕೆ ಪ್ರತಿಯೊಬ್ಬರು ಓಂಕಾರ ವರ್ಕ್ ಆಗೋದೆ ಸೆಲ್ ಲೆವೆಲ್ ಅಲ್ಲಿ. ಯಾವಾಗ ನಾವು ಓಂಕಾರ ಚೆನ್ನಾಗಿ ಹೇಳ್ತೀವೋ ಪ್ರತಿಯೊಂದು ಸೆಲ್ ಕೂಡ ಎನರ್ಜೈಸ್ ಆಗುತ್ತೆ. ಆಗ ಬಾಡಿನಲ್ಲಿ ಇಮ್ಯುನಿ ಸಿಸ್ಟಮ್ ಡೆವಲಪ್ ಮಾಡುತ್ತೆ, ನ್ಯೂರಾನ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ. ಅದರಿಂದ ಓಂಕಾರನ ಸೆಲ್ಲಿಗೆ ಎಫೆಕ್ಟ್ ಆಗೋದು ಜಿಮ್ಮಿಂದಲ್ಲ, ವಾಕಿಂಗಿಂದಲ್ಲ,
ಏರೋಬಿಕ್ಸ್ ಇಂದಲ್ಲ ಯೋಗದಿಂದಲ್ಲ ಸೆಲ್ಲಿಗೆ ಡೈರೆಕ್ಟ್ ಆಗಿ ಆಕ್ಟಿವೇಟ್ ಮಾಡೋದು ಸೌಂಡ್ ಥೆರಪಿ, ಅದು ಓಂಕಾರ ಒಂದೇ. ಎಸ್ ಗುರುಜಿ, ಅವ್ರಿಗೆ ಮಾತಾಡ್ತೀನಿ, ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ನಿಮ್ ಹೆಸರು? ಎಲ್ಲಿಂದ ಕರೆ ಮಾಡ್ತಿರೋದು? ಹೌದಾ, ನಿಮ್ಮ ಸಮಸ್ಯೆ ಹೇಳಿ. ಏನಮ್ಮ ಎಜುಕೇಶನ್? ನೋಡಿ, ಉತ್ತ ಗೌರಿಬೋದ್ನಲ್ಲಿ ಉತ್ತದ ಹುಡುಕಿ ಆ ಉತ್ತಕ್ಕೆ ಹಾಲು ಎರೆದ್ಬಿಟ್ಟು ದಿನನಿತ್ಯ 100 ಸ್ವಲ್ಪ ಪ್ರದಕ್ಷಿಣೆ ಮಾಡಿ, ಖಂಡಿತ ಬೇಗ ಉದ್ಯೋಗ ಸಿಗುತ್ತೆ. ಮತ್ತೆ ಓಂ ಕ್ಲೀಂ ಪದ್ಮಾವತಿ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಉತ್ತಕ್ಕೆ ಪ್ರದಕ್ಷಿಣೆ ಮಾಡಿ. ಉತ್ತಕ್ಕೆ ಪ್ರದಕ್ಷಿಣೆ ಮಾಡುವಾಗ ಓಂ ಕ್ಲೀಂ ಪದ್ಮಾವತಿ ನಮಃ ಅಂತ ಇಮಿಡಿಯೇಟ್ ಹಂಗೆ ನೀವೆಲ್ಲರೂ ಅಪ್ಲೈ ಮಾಡಿದ್ರೆ ಇಂಟರ್ವ್ಯೂ ಕಾಲ್ ಬರುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಇನ್ನೊಂದೇನಂದ್ರೆ ಈ ಕಾನ್ಸಂಟ್ರೇಷನ್, ಏಕಾಗ್ರತೆ ತುಂಬಾ ಕಷ್ಟ ಆಗುತ್ತೆ. ಏಕಾಗ್ರತೆಯಿಂದ ಇರೋದು, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಮತ್ತೊಂದ್ ಕಡೆ ಸೆಳಿತಾ ಇರುತ್ತೆ, ಅಲ್ಲ ಅದ್ ಬೇಡ ಇದು ಮಾಡೋಣ ಅಂತ, ಅದ್ ಯಾಕೆ ಹಾಗಾಗುತ್ತೆ? ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಕಾನ್ಸಂಟ್ರೇಷನ್ ನಮ್ಮಲ್ಲಿ ವೀಕ್ ಇದೆ ಅಂತ ಸುಮ್ಮನೆ ನಾವು ಹೇಳ್ತೀವಿ. ಅದು ನಮ್ಗೆ ಯಾವಾಗ ಇಷ್ಟ ಇರಲ್ವೋ ಯಾವ ವಸ್ತು ಮೇಲೆ ಆಗ್ಲಿ ಕೆಲಸದ ಮೇಲೆ, ಅವಾಗ ನಮ್ಗೆ ಮೈಂಡ್ ಡೈವರ್ಟ್ ಆಗುತ್ತೆ, ಆಗ ನಮ್ಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ. ಅದಕ್ಕೆ ನಾವು ಯಾವುದು ಕೆಲಸನು ಪ್ರತಿಯೊಂದು ನಾವು ಪ್ರೀತಿಸ್ಬೇಕು ಫಸ್ಟ್. ನಾವು ಅದನ್ನ ಲವ್ ಮಾಡ್ಬೇಕು. ಈಗ ಓದ್ಬೇಕು ಅಂದ್ರೆ ಓದೋರ್ ಬಗ್ಗೆ ಲವ್ ಮಾಡ್ಬೇಕು, ಪ್ರೀತಿ ಇರ್ಬೇಕು, ಇಷ್ಟ ಇರ್ಬೇಕು. ಯಾವಾಗ ಇಷ್ಟ ಇರುತ್ತೆ ತನಗೆ ತಾನೇ ಕಾನ್ಸಂಟ್ರೇಷನ್ ಇರುತ್ತೆ. ಅಯ್ಯೋ ಈ ಮ್ಯಾಥಮೆಟಿಕ್ಸ್ ತುಂಬಾ ಟಫಪ್ಪ, ಅಯ್ಯೋ ಇದು ಓದೋದ್ರೆ ಅರ್ಥನೇ ಆಗಲ್ಲ ಅಂತ ಮನಸ್ಸು ಫಸ್ಟ್ ಅನ್ಕೊಂಡ್ಬಿಟ್ಟು ಆಮೇಲೆ ಓದಕ್ ಶುರು ಮಾಡಿದ್ರೆ ಬರೋದಿಲ್ಲ ಕಾನ್ಸಂಟ್ರೇಷನ್. ಅದಕ್ಕೆ ಕಷ್ಟ ಇದ್ರು ಕೂಡ ನಾನು ಅದನ್ನ ಅರ್ಥ ಮಾಡ್ಕೊಳ್ತೀನಿ, ಬಹಳ ಇಷ್ಟಪಟ್ಟು ಓದ್ಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಬಿಟ್ರೆ ಬಹಳ ವಿಜೃಂಭಣೆಯಿಂದ ಕಾನ್ಸಂಟ್ರೇಷನ್ ಬರುತ್ತೆ. ಒಂದು, ಎರಡು, ಬೆಳಿಗ್ಗೆ ಹೊತ್ತು ಅಂದ್ರೆ ನಾವು ಎದ್ದ ತಕ್ಷಣ ನಾವು ಬಾಯಿನ ಚೆನ್ನಾಗಿ ಮುಕ್ಕಳಿಸ್ಬೇಕು. ಅಂದ್ರೆ 20-30 ಸಲ ಎಕ್ಸಸೈಸ್ ಆಗತ್ತೆ, ಕಿವಿ ಮೂಗು ಕಣ್ಣು ಬ್ರೈನ್ಗೆ. ಯಾವಾಗ ಎಕ್ಸಸೈಸ್ ಆಯ್ತು, ಚೆನ್ನಾಗಿ ಬಾಯಿ ನೀರು ಹಾಕೊಂಡು ಚೆನ್ನಾಗಿ ಮುಕ್ಕಳಿಸ್ತಾ ಇದ್ರೆ ಒಂದು 3-4 ನಿಮಿಷ ಪ್ರತೀತಿ ಹತ್ರ ಮಾಡಿದ್ರೆ ನರನಾಡಿಗಳಿಗೆಲ್ಲ ಒಂದು ಸ್ಟ್ರೆಸ್ ಇದ್ದು ಕಮ್ಮಿ ಆಗತ್ತೆ. ಬ್ರೈನ್ ಅಲ್ಲಿ ಸ್ಟ್ರೆಸ್ ಇದ್ರೆ ಕಮ್ಮಿ ಆಗುತ್ತೆ ಅಂದ್ರೆ ಬಾಯಿನ ಚೆನ್ನಾಗಿ ಮುಕ್ಕಳಿಸ್ಬೇಕು. ಅದಕ್ಕೆ ಆಚಮನ ಅಂತಾರೆ. ಆ ಆಚಮನ ನಾವು ಯಾವಾಗ ಮಾಡ್ತೀವೋ ಹಾಗೆ ಎಲ್ಲ ಸ್ಟ್ರೆಸ್ ಆದಾಗ ನೋಡಿದ್ದು ಓದಕ್ಕೆ ಕೂತಾಗ ಬಿಸ್ನೆಸ್ ಅಲ್ಲಿ ಯಾವುದೋ ಡ್ಯಾನ್ಸ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಯಾವುದೇ ವಿಷಯದಲ್ಲಿ ಅದೊಂದು ನಿಗಾ ಜಾಸ್ತಿ ಆಗತ್ತೆ. ಯಾಕಂದ್ರೆ ನರಗಳೆಲ್ಲ ಲೂಸ್ ಆಗತ್ತೆ. ಯಾವಾಗ ಸ್ಟ್ರೆಸ್ ಇಲ್ಲ ಕಾನ್ಸಂಟ್ರೇಷನ್ ಬರೋದಿಲ್ಲ, ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ. ಸ್ಟ್ರೆಸ್ ಇಲ್ಲ ಅಂದ್ರೆ ನರಗಳಲ್ಲಿ ಬ್ರೈನ್ ಅಲ್ಲಿ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಯ್ತು, ಅಯ್ಯೋ ನಾಳೆ ಓದೋಣ ಬಿಡು, ನಾಳೆ ಮಾಡೋಣ ಬಿಡು, ನಾಳೆ ಹೇಳಿದ್ರೆ ಆಯ್ತು, ನಾಳೆ ಕಾಲ್ ಮಾಡಿದ್ರೆ ಆಯ್ತು, ನಾಳೆ ಹೋದ್ರೆ ಆಯ್ತು, ಅದಕ್ಕೆ ಪೋಸ್ಟ್ ಪೋನ್ಮನ್ ನೇಚರ್ ಅಂತಾರೆ, ಮುಂದೂಡೋದು. ಅದ್ರಿಂದ ದಿನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತ ಪೂರ್ತಿ ನಾವು ಕೆಲಸದಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಬೇಕು ಅಂದ್ರೆ ಬಾಯಿ ಚೆನ್ನಾಗಿ ಮುಕ್ಕಳಿಸ್ಬೇಕು. ಎಸ್ ಗುರುಜಿ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಜಗತ್ ರಕ್ಷಕ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ಒಂದು ಕ್ರಿಯೆ, ಒಂದು ತಂತ್ರ, ಏನು ಬಾಯಿ ನೀರು ಹಾಕಿ ಮುಕ್ಕಳಿಸ್ಬಿಟ್ಟು ಚೆನ್ನಾಗಿ ಒಂದು 5-10 ನಿಮಿಷ ಮಾಡೋದು. ಒಂದು. ಎರಡನೇದು, ದಿನಕ್ಕೆ 1-1.5 ಗಂಟೆ ನಾವು ಮೌನ ಆಚರಣೆ ಮಾಡ್ಬೇಕು. ಹೆಚ್ಚಿಗೆ ಮಾತಾಡಬಾರ್ದು. 1-24 ಗಂಟೆಯಲ್ಲಿ 1-8 ಗಂಟೆ ಮಲಗಿದ್ರೆ ಇನ್ನು 5 ಗಂಟೆ ಆಫೀಸೋ ಕಾಲೇಜೋ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆದ್ರೆ 1-1.5 ಗಂಟೆ ತನಕ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಬಿಟ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಬರುತ್ತೆ. ಅದಕ್ಕೆ ಮೌನ ಆಚರಣೆ ಅಂತಾರೆ. ಸೊ ದಿನಕ್ಕೆ 1 ಸಲ 1-1.5 ಗಂಟೆ ಮೌನ ಆಚರಣೆ ಮಾಡಬೇಕು. ಇದು ಕಾನ್ಸಂಟ್ರೇಷನ್ಗೆ ಅಲ್ದೇನೆ ಬಾಡಿ ಒಳಗೆ ಬ್ಲಡ್ ಪ್ಯೂರಿಫಿಕೇಶನ್ ಕೂಡ ಚೆನ್ನಾಗಾಗತ್ತೆ. ಒಂದು. ಎರಡನೇದು, ನಮ್ಮ ಹಾರ್ಟ್ಗೂ ಮತ್ತು ಲಂಗ್ಸ್ಗೂ ಕೂಡ ಒಳ್ಳೆ ಫ್ರೀಡಮ್ ಕೊಟ್ಟಂಗಾಗತ್ತೆ, ಫ್ರೀ ಮಾಡ್ದಂಗಾಗತ್ತೆ. ಮೂರನೇದು, ನಾವು ಸಿಕ್ಕಾಪಟ್ಟೆ ನೋಡ್ತಿರ್ತೀವಿ, ಸಿಕ್ಕಾಪಟ್ಟೆ ಕೇಳ್ತಿರ್ತೀವಿ, ಸಿಕ್ಕಾಪಟ್ಟೆ ಆಕ್ಟ್ ಮಾಡ್ತಿರ್ತೀವಿ, ಬರೆಯೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಓಡೋದು, ಡ್ಯಾನ್ಸ್ ಮಾಡೋದು. ಹೀಗಾಗಿ ಬ್ರೈನ್ಗೆ ರೆಸ್ಟ್ ಸಿಗೋದಿಲ್ಲ ಬ್ರೈನ್ಗೆ. ಹಾಗಾಗಿ ಬ್ರೈನ್ಗೆ ರೆಸ್ಟ್ ಕೊಡ್ಬೇಕು ಅಂದ್ರೆ ಮೌನ ಮಾಡಬೇಕು. ಅದರಿಂದ ಮೌನ ಮಾಡೋದ್ರಿಂದ ಮೆಮೊರಿ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ಆಯುಷ್ ಕೂಡ ವೃದ್ಧಿ ಆಗುತ್ತೆ. ಅದರಿಂದ ಈ 3 ಟಿಪ್ಸ್ ಅನ್ನ ನಾನು ಜನಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಹೇಗೆ ಸಾಧ್ಯ ಅಂದ್ರೆ ಮೌನದಿಂದ ಹೇಗಿದೆಲ್ಲ ಸಾಧ್ಯ? ಮೌನ ಯಾವಾಗ ಬಾಡಿ ಅಟ್ ರೆಸ್ಟ್, ವಿತ್ ದಿ ಬಾಡಿ ಇಸ್ ಅಟ್ ರೆಸ್ಟ್, ರೆಸ್ಟ್ ಅಂದ್ರೆ ವಿಶ್ರಾಂತಿ ಆಗಿದ್ದಾಗ
ತಾನು ಬಾಡಿಲಿ ಇದ್ದಂತ ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು, ಫ್ಯಾಟ್ಸು, ಎನ್ಸೈಮ್ಸು, ಪ್ರೋಟೀನ್ಸು ಇದೆಲ್ಲ ಸಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಯಾವಾಗ ನೀವು ಯಾವಾಗ ಬ್ಯುಸಿಯಾಗೇ ಇರುತ್ತೆ ಬಾಡಿ, ಬ್ರೈನು ಬ್ಯುಸಿ, ಮಾತಾಡ್ತಿರ್ತೀರಿ, ನೋಡ್ತಾ ಇರ್ತೀರಿ, ತಿಂತಾ ಇರ್ತೀರಿ, ಹೋಗ್ತಿರ್ತೀರಿ, ಎಲ್ಲ ಮಾಡ್ತೀವಿ, ಬಾಡಿ ಯಾವಾಗ ಬ್ಯುಸಿ ಆಗಿರೋದು ಬಾಡಿ ಹೀಟ್ ಆಗ್ತಿರ್ತದೆ. ಆ ಕೂಲಿಂಗ್ ಸ್ಟೇಟಸ್ನ ತರಬೇಕು ಅಂದರೆ ಮೌನ ಒಂದು ಎಕ್ಸಸೈಸ್. ಎರಡನೇದು ಯಾವಾಗ ನಮಗೆ ಫ್ಯಾಟ್ಸು, ಯಾಕಂದ್ರೆ ಇಡೀ ಶರೀರ ಬಿಲ್ಟ್ ಆಗಿರೋದೇ ಪ್ರೋಟೀನ್ ಇಂದ, ಆ ಪ್ರೋಟೀನ್ನ ಎಲ್ಲ ಭಾಗಕ್ಕೂ ಸಪ್ಲೈ ಮಾಡಬೇಕು. ಮತ್ತೆ ಅನ್ಬ್ರೋಕನ್ ಪ್ರೋಟೀನ್ಸ್ ಹೋಗುತ್ತೆ, ಬ್ರೋಕನ್ ಪ್ರೋಟೀನ್ಸ್ ಎಲ್ಲ ಈಚೆ ತೆಗೆಯಕ್ಕೆ ಒಂದು ಒಂದು ಸೈಲೆನ್ಸ್ ಬೇಕು, ಒಂದು ಶಾಂತಿಯುತವಾದಂತ ವಾತಾವರಣ ಬೇಕು. ಆ ಶಾಂತಿಯುತವಾದ ವಾತಾವರಣ ಅಂದ್ರೆ ನಮ್ಮ ಬಾಡಿನ ನಮ್ಮ ಮೈಂಡ್ ಅಲ್ಲಿ ಮೂವ್ನ ಮಾಡಬೇಕು. ಗುರುಜಿ ಬಗ್ಗೆ ಮಾತಾಡ್ತೀನಿ, ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ಹೆಸರು ವಿಮಲ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಿಮ್ಮ ಸಮಸ್ಯೆ ಹೇಳಿ. ಕೇಳಿ, ಹೇಳ್ತಾರೆ. ನಮಸ್ಕಾರ. ನಮಸ್ತೆ, ಹೇಳಿಮ್ಮ. ಬಹಳ ಸಂತೋಷ. ಹೇಳಿ ಹೇಳಿ. ನಾನ್ ವೆಜಿಟೇರಿಯನ್ ತಿಂದಾಗ ಮಂತ್ರ ಹೇಳಬಾರ್ದು ಅಂತ ಏನಿಲ್ಲ, ತಿನ್ಬೋದು. ವೆಜ್ ತಿನ್ನುವಾಗಲೂ ಕಾನ್ಸಂಟ್ರೇಷನ್ ಶ್ರದ್ಧೆ ಭಕ್ತಿ ಇರಬೇಕು, ನಾನ್ ವೆಜ್ ತಿನ್ನುವಾಗಲೂ ತಿಂದಾಗ ಹೇಳುವಾಗಲೂ ಭಕ್ತಿ ಇರಬೇಕು, ಭಗವಂತ ಮೇಲೆ ಪ್ರೀತಿ ಶ್ರದ್ಧೆ ಇರಬೇಕು. ಅದರಿಂದ ಭಗವಂತನಿಗೆ ವೆಜ್ ನಾನ್ ವೆಜ್ ಬಗ್ಗೆ ಕಾಳಜಿ ಇಲ್ಲ, ಅವ್ರ ಅದ್ರ ಬಗ್ಗೆ ಅವ್ನ ಗಮನಕ್ಕೆ ಬರಲ್ಲ. ನನ್ನನ್ನು ಎಷ್ಟು ಪ್ರೀತಿಸ್ತಾರೆ, ಶ್ರದ್ಧೆಯಿಂದ ಎಷ್ಟು ನೆನೆಸ್ತಾರೆ, ಎಷ್ಟು ಸ್ಮರಣೆ ಮಾಡ್ತಾರೆ ಅಂದ್ರ ಮೇಲೆ ಅವ್ನ ಕೃಪಾ ಕಟಾಕ್ಷ ಪ್ರಾಪ್ತಿ ಆಗತ್ತೆ. ಬಹಳ ಸಂತೋಷ. ಸ್ನಾನ ಮಾಡುವಾಗ, ಕೂತಾಗ, ನಿಂತಾಗ, ಮಲಗುವಾಗ, ಓಡಾಡುವಾಗ ಭಗವಂತ ನಾಮ ಸ್ಮರಣೆ ಮಾಡ್ತಿದ್ರೆ ನಮ್ಗೆಲ್ಲ ನಿಜವಾಗ್ಲೂ ನೀವು ರಿಯಲಿ ಗ್ರೇಟ್. ನೀವು ಪ್ರತಿ ಕ್ಷಣ ಕ್ಷಣದಲ್ಲೂ ನೀವು ಜಪ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಒಳ್ಳೇದು. ಯಾಕಂದ್ರೆ ನಮ್ಗೆ ಯಾವಾಗ ಯಾವ ಸ್ಥಾನ ಸಾವು ಬರುತ್ತೋ ಗೊತ್ತಿಲ್ಲ, ಆದ್ರೆ ಎಲ್ಲಿ ಕೂತ ನಿಂತಾಗ ಭಗವಂತ ನಾಮ ಸ್ಮರಣೆ ಮಾಡ್ತಾರೆ ನಮ್ಗೆ ಖಂಡಿತ ಒಳ್ಳೆ ಸಾವು ಬರುತ್ತೆ, ಒಳ್ಳೆ ಆಶೀರ್ವಾದನೂ ಆಗುತ್ತೆ. ಬಹಳ ಸಂತೋಷ. ಇದನ್ನ ಬೆಳೆಸ್ಕೊಳ್ಳಿ, ಯಾವಾಗಲೂ ಹೇಳುವಂತ ಒಂದು ವೃತ್ತಿನ ಬೆಳೆಸ್ಕೊಳ್ಳಿ. ಅಲ್ಲಮ್ಮ, ನೀವು ಮಂತ್ರನೂ ಹೇಳ್ತೀರಿ ಅಂತೀರಾ, ಮತ್ತೆ ಕೆಟ್ಟ ಪದ ಬರುತ್ತೆ ಅಂತೀರಾ, ಮಂತ್ರ ಹೆಚ್ಚಿಗೆ, ಅದಕ್ಕೆ ನೀವು ಹೆಚ್ಚಿಗೆ ಮೌನ ಮಾಡಿ. ಒಂದ್ ದಿನಕ್ಕೆ ನಿಮ್ಗೆ ಗಂಡನ ಬಗ್ಗೆ ಮಾತಾಡ್ಬೇಕು, ಬೈಬೇಕು ಅಂದಾಗ ಪಟ್ಟಂತ ನೀವು ಒಂದೆಲ್ಲ ಬೇರೆ ಕಡೆ ಹೊಟ್ಟೋಗ್ಬಿಡಿ, ಎಲ್ಲ ಮನಸ್ಸು ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾದ್ರೆ ಮೌನ ಮಾಡಿ. ಅದೇ ಹೇಳ್ತಾ ಇದ್ದೆ ನಾನೀಗ, ಒಂದು ಅರ್ಧ ಮುಕ್ಕಾಗುತ್ತೆ ನೀವು ಮೌನ ಮಾಡಿ. ಗಂಡನ ಯಾಕೆ ಬೈಬೇಕು, ಗಂಡನಿಗೆ ಒಳ್ಳೆ ಮಾತಲ್ಲಿ ಯಾಕೆ ಕೇಳಬಾರ್ದು ಅಂತ ಒಂದು ಯಾಕೆ ಒಂದು ಹತ್ಸಲ ಹೇಳ್ಕೋಬಾರ್ದು? ಮಂತ್ರ ಹೇಳಿದಾಗೆ ನನ್ ಗಂಡಿಗೆ ಬೈಬಾರ್ದು, 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 ಒಳ್ಳೆ ಮಾತು ಹೇಳ್ಬೇಕು ಅಂತ ಒಂದು 20 ಸಲ ಹೇಳ್ಕೊಳ್ಳಿ. ನೀವು ಬೈಬೇಕು ಅಂದಾಗ ಮನಸ್ಸು ಒಳ್ಳೆ ಮಾತಾಡ್ಸಕ್ ಬಿಡುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ ಹೇಳ್ತಾ ಇದ್ರಿ, ಮೌನದಿಂದ ಕಾನ್ಸಂಟ್ರೇಷನ್ ಅನ್ನ ಮತ್ತೆ ಮರವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಅದೇ ನಾನು ಈಗ ಇವತ್ತಿನ ಟಿಪ್ಸ್ ಏನ್ ಹೇಳಿದ್ದೇನೆ ಅಂದ್ರೆ, ಒಂದು ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು, ಓಂಕಾರ ಹೇಳಬೇಕು, ಮತ್ತೊಂದು ಎಡಗಡೆ ಸೈಡ್ನ ಮಲ್ಕೋಬೇಕು ಯಾವಾಗ್ಲೂ, ಹೇಳೋದು ಮಾತ್ರ ಬಲಗಡೆ ಸೈಡಲ್ಲಿ ಎದ್ದುಳ್ಬೇಕು. ಇವ್ರ ಜೊತೆಗೆ ನಾವು ಮೌನ ಆಚರಣೆ ಮಾಡಬೇಕು. ಈ ನಾಲ್ಕನ್ನ ನಾವು ಫಾಲೋ ಮಾಡಿದ್ದೆ ಆದ್ರೆ ಯಾರಿಗೂ ಮರು ಇರೋದಿಲ್ಲ, ಭಗವಂತ ಯಾರಿಗೂ ಮರು ಕೊಟ್ಟಿಲ್ಲ. ನಮ್ಮ ಒಂದು ನೋಡಿ, ಹೆಚ್ಚಿಗೆ ನಾವು ಮರು ಯಾವಾಗ ಪಡ್ತೀವಿ, ಕೆಲ್ಸಕ್ಕೆ ಬಾರದ ವಿಷಯ ತಲೆ ತುಂಬಿಕೊಂಡಾಗ ಮರು ಜಾಸ್ತಿ ಆಗುತ್ತೆ. ಕೆಲ್ಸಕ್ಕೆ ಬಾರದ ಮಾತುಗಳು ಆಡಿ ಆಡಿ ಬ್ರೈನ್ಗೆ ಸ್ಟ್ರೈನ್ ಕೊಟ್ಬಿಡ್ತೀವಿ. ಅವಾಗ ಬ್ರೈನ್ ಯಾವಾಗಲೂ 24 ಗಂಟೆ 300 ಗಂಟೆ ಸ್ವಲ್ಪ ವರ್ಕ್ ಮಾಡ್ತೀರಿ, ಪಾಪ ನ್ಯೂರಾನ್ಸ್ ಕತೆ ಏನಾಗಬೇಕು. ಅದರಿಂದ ರೆಸ್ಟ್ಲೆಸ್ ಆಗಬಾರ್ದು, ಅದಕ್ಕೆ ರೆಸ್ಟ್ ಸಿಗಬೇಕು ಅಂದರೆ ಮೌನ ಆಚರಣೆ ಮಾಡಬೇಕು. ಈ ಒಂದು ಸಂಪ್ರದಾಯ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಿತ್ಯವೂ ನಾವು ಚೆನ್ನಾಗಿ ಕಾನ್ಸಂಟ್ರೇಟಲ್ಲಿ ಓದ್ಬೋದು, ಕೆಲಸ ಮಾಡ್ಬೋದು, ಪಾತ್ರೆ ತೊಳಿಬೋದು, ಬರಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಕಾನ್ಸಂಟ್ರೇಷನ್ ಕಳ್ಕೊಂಡೆ ಅಂದರೆ ಅವ್ರ ಜೀವನ ಎಲ್ಲ ಹಂತದಲ್ಲೂ ಸೋಲ್ತಾರೆ. ಒಂದು ಮೆಮೊರಿ ಲಾಸ್ ಅಂತ ಅಂದ್ಬಿಟ್ರೆ ಜನ ಅವ್ರ ಹತ್ರ ಯಾರು ಸ್ಪಾನ್ಸರ್, ಅವ್ನಿಗೆ ಏನು ಹೇಳ್ಬಿಟ್ರು ಮರ್ತೋಗ್ಬಿಡ್ತಾನೆ, ಅವ್ನಿಗೆ ಏನು ಕೊಟ್ಟರು ಮರೀತಾನೆ, ಅವ್ನಿಗೆ ಹೇಳಿದ್ರು ಮರೀತಾನೆ, ಅವ್ನಿಗೆ ಯಾವುದಲ್ಲೂ ಏಳಿಗೆ ಆಗಕ್ಕೆ ಬಿಡಲ್ಲ ಅವನು. ಯಾಕಂದ್ರೆ ಮರು ಅದೊಂದು ದೊಡ್ಡ ರೋಗ ಆಗ್ಬಿಟ್ಟಿದೆ ಈಗ. ಅದಕ್ಕೆ ಊಟ ಇಲ್ಲಾಂದ್ರೆ ಪರವಾಗಿಲ್ಲ, ನಿದ್ದೆ ಇಲ್ಲಾಂದ್ರೆ ಪರವಾಗಿಲ್ಲ, ಮರು ಬರಬಾರ್ದು. ಗುರುಜಿ, ಮತ್ತೊಂದು ಕರೆ ಇದೆ, ಮಾತಾಡೋಣ. ಹಲೋ, ಹಲೋ ಗುರುಜಿ. ನಮಸ್ಕಾರ, ನಿಮ್ ಹೆಸರು ಹೇಳಿ. ನಮ್ಮ ಹೆಸರು ರಾಜು ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಿಮ್ಮ ಸಮಸ್ಯೆ ಹೇಳಿ. ಹಲೋ, ನಮಸ್ತೆ ಹೇಳಿ ರಾಜು. ಬಹಳ ಸಂತೋಷ ಕರೆ ಮಾಡಿದ್ಕೆ. ಹೇಳಿ ಗುರುಜಿ. ಪಾಪು ಇದೆ, ಪಾಪು. ಓಕೆ,
ಅದಕ್ಕೆ ಕಾಲಲ್ಲಿ ಚಿಕ್ಕದಾಗಿ ಒಂದು ಗುಳ್ಳೆ ತರ ಇದ್ದಿದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಏನೇನೋ ಹೇಳ್ತಾ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ, ಎಂಆರ್ಐ ಎಲ್ಲ ಮಾಡ್ತಿದ್ದೀರಿ. ಏನ್ ಹೇಳ್ತಾರೆ ಅವರು, ಏನಾದ್ರು ಐರ್ ಅಂತ ಬಂದಿದ್ಯಾ? ಇಲ್ಲ ಗುರುಜಿ, ಅದು ದಪ್ಪ ಆಗ್ತಾ ಇದೆ. ಅದನ್ನ ಏನೋ ಕ್ಯಾನ್ಸರ್ ಅಂತೆಲ್ಲ ಹೆಸರಿಡ್ತಾ ಇದಾರೆ, ಭಯ ಆಗ್ತಾ ಇದೆ ನಮ್ಗೆ. ನಿಮ್ಗೆ ನೇರವಾಗಿ ಭೇಟಿ ಮಾಡೋದಕ್ಕೆ ಸಿಗ್ತಾ ಇಲ್ಲ ನೀವು? ಇಲ್ಲ, ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ ಗೆ ನೀವು ಸರ್ ಕರೆ ಮಾಡಿ ಅರ್ಜೆಂಟ್ ಅಂತ ಹೇಳಿ ಅವ್ರ ಹತ್ರ ಮಾತಾಡಿ. ತರ ನಾನು ಮಾತಾಡಿದ್ದೆ ಲೈವ್ ಅಲ್ಲಿ, ನಾನು ತೋರಿಸ್ಬೇಕು ಅಂತ. ಇಮಿಡಿಯೇಟ್ ಆಗಿ ಕರ್ಕೊಂಬನ್ನಿ, ರಿಪೋರ್ಟ್ ತಗೊಂಬನ್ನಿ, ಆ ಮಗುದು ಡೇಟ್ ಆಫ್ ಬರ್ತ್ ಹಾರೋಸ್ಕೋಪ್ ಇದೆ ತಗೊಂಬನ್ನಿ. ಹಾರೋಸ್ಕೋಪ್ ಇಲ್ಲ ಅಂದ್ರೆ ನಾನೇ ಜನರೇಟ್ ಮಾಡಿ ನೋಡ್ತೀನಿ, ಬರುವ ರಿಪೋರ್ಟ್ ತನ್ನಿ. ಅದಕ್ಕೆ ಗಾಬರಿ ಆಗ್ಬಾರ್ದು. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬರೋದು ಅಪರೂಪ, ಬರೋದಿಲ್ಲ. ಅದು ಅಡಿಷನಲ್ ಗ್ರೋತ್ ಅಂತಾರೆ, ಅದಕ್ಕೆ ಪಾಲಿಬ್ ಅಂತ ಕರೀತಾರೆ. ಅದಿರ್ಬೋದು ಅಥವಾ ಬೇರೆ ರೀತಿ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು ಪಸ್ ಸೆಲ್ಸ್ ಇಂದ. ಅದನ್ನೊಂದ್ಸಲ ನೋಡೋಣ, ತಲೆ ಕೆಡಿಸ್ಕೋಬೇಡಿ, ಮಗು ಚೆನ್ನಾಗಿರುತ್ತೆ, ಬಂದು ಭೇಟಿ ಮಾಡಿ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಳೋದಕ್ಕೆ ನೀವು ಗುರುಜಿಯವರ ನೇರ ಭೇಟಿಯನ್ನ ಮಾಡಬೇಕು ಅಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನೀವು ಗುರುಜಿಯವರನ್ನ ನೇರ ಭೇಟಿ ಮಾಡಬಹುದು. ಇನ್ನು ಗುರುಜಿ, ಏಕಾಗ್ರತೆಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು? ಏಕಾಗ್ರತೆಗೆ ನಾವು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಚಿನ್ ಮುದ್ರಾ ಅಂತ ಹೇಳ್ತೇನೆ ನೋಡಿ. ನಮ್ಮ ಹೆಬ್ಬೆಟ್ ಮೇಲೆ ತೋರ್ ಬೆರಳನ್ನ ಕ್ಲೀನಾಗಿ ಹಿಂಗೆ ಪ್ರೆಸ್ ಮಾಡಬೇಕು. ಇನ್ನು ಎಲ್ಲ ಮೂರು ಬೆರಳನ್ನ ಕ್ಲೀನಾಗಿ ಸ್ಟ್ರೈಟ್ ಅಲ್ಲಿ ನಿಲ್ಲಿಸ್ಬಿಟ್ಟು ಮಂಡಿ ಮೇಲೆ ತೊಡೆ ಮೇಲೆ ಇಟ್ಕೊಂಡು ಓಂಕಾರ ಧ್ಯಾನ ಮಾಡ್ತಾ ಇದ್ರೆ, ಓಂಕಾರದಲ್ಲಿ ಧ್ಯಾನ ಮಾಡಿದ್ರೆ ಆರಾಮಾಗಿ ಕಾನ್ಸಂಟ್ರೇಷನ್ ಏಕ್ ಬರುತ್ತೆ. ಅದರಿಂದ ಈ ಒಂದು ಮುದ್ರೆ ರಾಜಮುದ್ರೆ ಅಂತ ಕರಿತೀನಿ. ಬ್ರೈನ್ಗೆ ಒಳ್ಳೆ ಮುದ್ರೆ ಇದು, ಮೆಮೊರಿಗೆ, ಕಾನ್ಸಂಟ್ರೇಷನ್ಗೆ, ಬ್ರೈನ್ಗೆ, ನಾಲ್ಕು ಬ್ರೈನ್ ಕೂಡ ಮ್ಯಾನೇಜ್ ಮಾಡಬಹುದು ಈ ಒಂದು ಸಣ್ಣ ಒಂದು ಮುದ್ರೆಯಿಂದ. ಸೊ ಇದನ್ನ ಮಾಡ್ತಾ ಬಂದ್ರೆ ಖಂಡಿತ ಸಕ್ಸಸ್ ಆಗತ್ತೆ. ಯಾವ ಮರು ಇದೆ ಅಂತ ಅನ್ಕೋಬಾರ್ದು, ನಾನು ಮರುನೇ ಇಲ್ಲ ಅನ್ನೋ ಒಂದು ಭಾವನೆ ಬಂದ್ರೆ ಮಾತ್ರ ತನಗೆ ತಾನೇ ಔಷಧಿ ಡೆವಲಪ್ ಆಗ್ಬಿಡುತ್ತೆ ಮೈಂಡ್ ಅಲ್ಲಿ. ಸೊ ಬ್ರೈನ್ಗೆ ಸೈಕೊಲಾಜಿಕಲ್ ಫೀಲಿಂಗ್ಸ್ ಕೊಡಬಾರ್ದು, ಸೈಕೊಲಾಜಿಕಲ್ ಒಳ್ಳೆ ಥಾಟ್ಸ್ ಕೊಡ್ಬೇಕು ನಾವು, ಆಗ ನಾವು ಖಂಡಿತವಾಗಿ ಯಶಸ್ವಿ ಆಗ್ತೀವಿ. ಮಂತ್ರಕ್ಕೆ ಬರೀ ಓಂಕಾರ ಒಂದೇ, ಆ ಮಂತ್ರ ಓಂಕಾರ ಮಾಡ್ತಾ ಇದ್ರೆ ಸಾಕು. ಸೊ ಒಂದು 21 ಓಂಕಾರನ ಯಾವ್ದಕ್ಕೆಲ್ಲಾರು ಕೂತ್ಕೊಂಡು ಮಾಡ್ಲಿ. ಅದರಿಂದ ನನಗೆ ನಾಲ್ಕು ಬ್ರೈನ್ ಇರೋದ್ರಿಂದ ನಾಲ್ಕು ದಿಕ್ಕಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡ್ರೆ ನಮಗೆ ಎಫೆಕ್ಟ್ ಆಗೋದಿಲ್ಲ. ಯಾವ್ದಕ್ಕಲ್ಲಿ ಕೂತ್ಕೊಂಡು ಮಾಡಿದ್ರು ಕೂಡ ಖಂಡಿತ ಯಶಸ್ವಿ ಆಗ್ತಾರೆ ಈ ಒಂದು ಮರುವು ಕಾಯಿಲೆಯಿಂದ. ಇನ್ನು ಮಕ್ಕಳಲ್ಲಿ ಏಕಾಗ್ರತೆಯನ್ನ ಜಾಸ್ತಿ ಮಾಡೋದಕ್ಕೆ, ಯಾಕಂದ್ರೆ ಮಕ್ಕಳೀಗ ಮುದ್ರೆಗಳನ್ನ ಮಾಡಿ ಅಂದ್ರೆ ಮಾಡಲ್ಲ, ಮಂತ್ರ ಹೇಳಿ ಅಂದ್ರು ಹೇಳೋದಿಲ್ಲ. ಸೊ ಮಕ್ಕಳಲ್ಲಿ ಏಕಾಗ್ರತೆಯನ್ನ ಜಾಸ್ತಿ ಮಾಡೋದಕ್ಕೆ ಪೋಷಕರು ಏನ್ ಮಾಡ್ಬೇಕು? ಮಕ್ಕಳಿಗೆ ಮುದ್ರೆ ಮಾಡೋಕ್ಕಾಗಲ್ಲ, ಮತ್ತೆ ಈ ಹೋಂಕಾರ ಹೇಳಕ್ಕಾಗಲ್ಲ, ಅವ್ರನ್ನ ಕೂರ್ಸೋದ್ ಕಷ್ಟ, ಅವ್ರನ್ನ ಮಾಡಿಸೋದ್ ಕಷ್ಟ ಅಂದಾಗ ಒಂದೆಲಗ ಅಂತ ಒಂದು ಬರುತ್ತೆ ಸೊಪ್ಪು, ಅದಕ್ಕೆ ಭ್ರಾಹ್ಮಿ ಪತ್ರ ಅಂತ ಕರೀತಾರೆ. ಸಿಗುತ್ತೆ ಇವತ್ತು ಎಲ್ಲಾ ಕಡೆ ಮಾರ್ಕೆಟ್ ನಲ್ಲಿ ಮಾರ್ತಾರೆ ಸೊಪ್ಪುಗಳಲ್ಲಿ. ಆ ಭ್ರಾಹ್ಮಿ ಪತ್ರನ ಚೆನ್ನಾಗಿ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಡ್ಬೇಕು ಚಿಕ್ಕ ಮಕ್ಕಳಿಗೆ. ದಿನ ಅಟ್ಲೀಸ್ಟ್ ಒಂದು 10-15 ಡ್ರಾಪ್ಸ್ ಆದ್ರೂ ಹೋಗ್ಬೇಕು. ಮತ್ತೆ ದೊಡ್ಡ ಮಕ್ಕಳಿಗಾದ್ರೆ ಒಂದು ಹಲ್ಲು ಬಿದ್ದಿರೋ ಮಕ್ಕಳು ಅಥವಾ 12 ವರ್ಷ ಆದವ್ರಿಗೆ ಡೈರೆಕ್ಟ್ ಆಗಿ ಎಲ್ಲೇನೋ ಚೆನ್ನಾಗಿ ತೊಳೆದ್ಬಿಟ್ಟು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲ್ ತಿನ್ನ ಕೊಟ್ಬಿಟ್ಟ ಅಂದ್ರೆ ಬ್ರೈನ್ಗೆ ಬಹಳ ಒಳ್ಳೆ ಔಷಧಿ ಅದು. ಅದರಿಂದ ಅದರಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆಯಲ್ಲ, ಅದು ನ್ಯೂರಾನ್ಸ್ಗೆ ಕ್ಲೀನು ಮಾಡುತ್ತೆ, ಸ್ಟ್ರೆಂತ್ ಕೊಡುತ್ತೆ, ರಿಯಾಕ್ಷನ್ ಮಾಡಲಿಕ್ಕೆ ಅಟ್ರಾಕ್ಷನ್ ಶಕ್ತಿನೂ ಕೊಡುತ್ತೆ. ಅದರಿಂದ ಈ ಭ್ರಾಹ್ಮಿ ಪತ್ರ ಇರೋದು ಬ್ರೈನ್ಗೋಸ್ಕರನೇ. ಬೆಳಗ್ಗೆ ಹೊತ್ತು ಚೆನ್ನಾಗಿ ತಿನ್ಬೇಕು. ಈವನ್ ದೊಡ್ಡವರು ಕೂಡ ತಿನ್ನೋದೇನು ತಪ್ಪೇನಿಲ್ಲ, ಅದರಲ್ಲಿ ಪಲ್ಯ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು. ಆದರೆ ಬಿಸಿ ಮಾಡಿದಾಗ ಸಾಂಬಾರ್ ಅಥವಾ ಪಲ್ಯ ಮಾಡಿದಾಗ ಅದಕ್ಕೆ ಸತ್ವ ಕಮ್ಮಿ ಆಗ್ಬಿಡುತ್ತೆ, ಅದಕ್ಕೆ ಹಸಿದೆ ತಿನ್ನೋದ್ರಿಂದ ಬಹಳ ಪವರ್ಫುಲ್ ಅಂತ ನನ್ನ ಒಂದು ಅಭಿಪ್ರಾಯ. ಎಸ್ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಸಾಕಷ್ಟು ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಸಾಯಿ ರಾಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮರುವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಏಕಾಗ್ರತೆಯನ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಮುದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ರಿ. ನಾಳೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಐಪಿ ನ್ಯೂಸ್. ಇದು ಕರ್ನಾಟಕದ ಶಕ್ತಿ.